1905 ಸ್ವದೇಶಿ ಚಳವಳಿ ಆರಂಭವಾದ ನೆನಪಿನಲ್ಲಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. ರಾಜ್ಯದಲ್ಲೂ ಕೈಮಗ್ಗ ಕ್ಷೇತ್ರ ತನ್ನದೇ ಆದ ಹೆಗ್ಗುರುತನ್ನು ಮೂಡಿಸಿದೆ. ರಾಜ್ಯದಲ್ಲಿ ಸಾಂಪ್ರದಾಯಿಕ ಕೈಮಗ್ಗಕ್ಕೆ ತನ್ನದೇ ಆದ ಇತಿಹಾಸವಿದ್ದು, ದೇಶದ ಒಟ್ಟಾರೆ ರೇಷ್ಮೆ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು ಶೇಕಡ 65ರಷ್ಟಿದೆ. 20 ಲಕ್ಷ ಟನ್ನಷ್ಟು ಹತ್ತಿ ಉತ್ಪಾದನೆ ಮಾಡುತ್ತಿದೆ. 8ನೇ ಶತಮಾನದಿಂದಲೇ ಕೈಮಗ್ಗ ವಸ್ತ್ರ ಉತ್ಪಾದನೆಗೆ ರಾಜ್ಯದಲ್ಲಿ ಚಾಲನೆ ದೊರೆತಿದ್ದು, ಉತ್ತರ ಕರ್ನಾಟಕ ಭಾಗದ ಪುರಾತನ ಇಳಕಲ್ ಸೀರೆ ಜಾಗತಿಕ ಮನ್ನಣೆ ಪಡೆದಿದೆ. ಅಷ್ಟೇ ಅಲ್ಲ, ಈಗಲೂ ತನ್ನ ಖ್ಯಾತಿಯನ್ನು ಉಳಿಸಿಕೊಂಡಿದೆ. ಕೈಮಗ್ಗ ಸೀರೆಗೆ ಕರ್ನಾಟಕ ಹೆಸರುವಾಸಿಯಾಗಿದ್ದು, ಮೈಸೂರು ರೇಷ್ಮೆ ಸೀರೆ, ಉಡುಪಿ ಕಾಟನ್ ಸೀರೆ, ಮೊಳಕಾಲ್ಮೂರು ಮತ್ತು ಕಸೂತಿ ಸೀರೆಗಳು ದೇಶದ ಗಮನ ಸೆಳೆಯುವ ಬ್ರ್ಯಾಂಡ್ಗಳಾಗಿವೆ. 40,000ಕ್ಕೂ ಹೆಚ್ಚು ಕೈಮಗ್ಗಗಳಿರುವುದು ರಾಜ್ಯದ ವಿಶೇಷತೆಗಳಲ್ಲಿ ಒಂದಾಗಿದೆ. ಕರ್ನಾಟಕ ದೇಶದ ಜವಳಿ ವಲಯದ ರಾಜಧಾನಿಯಾಗಿದ್ದು, ಒಟ್ಟಾರೆ ಬಟ್ಟೆ ಉತ್ಪಾದನೆಯಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 20ರಷ್ಟಿದ್ದು, ಮಹಿಳೆಯರಿಗೆ ಅತಿ ಹೆಚ್ಚು ಉದ್ಯೋಗ ದೊರೆತಿರುವುದು ಸಹ ಇದೇ ಕ್ಷೇತ್ರದಲ್ಲಿ.